ನಮಸ್ಕಾರ ಸ್ನೇಹಿತರೆ ಕನ್ನಡದ ಕುರುಕ್ಷೇತ್ರ ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹನುಮಂತನು ತನ್ನ ಭಕ್ತರನ್ನು ಕಾಪಾಡಲು ಯಾವುದೋ ಒಂದು ರೂಪದಲ್ಲಿ ಬರುತ್ತಿರುತ್ತಾನೆ ಎಂದು ಹೇಳುತ್ತಾರೆ ಈ ಘಟನೆ ನಿಜವಾಗಿಯೂ ಪಂಜಾಬ್ನಲ್ಲಿ ನಡೆದಿದೆ ಒಬ್ಬ ಹನುಮಾನ್ ಭಕ್ತನು ದೇವಾಲಯಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದರೆ ಪೊಲೀಸರು ಅಡ್ಡ ಬಂದಿದ್ದರಿಂದ ಹನುಮಂತನು ನಿಜವಾಗಿಯೂ ಬಂದು ಅಲ್ಲಿ ಮಾಡಿದ ಅದ್ಭುತ ಅಷ್ಟಿಷ್ಟಲ್ಲ ಈ ಅದ್ಭುತ ಘಟನೆಯನ್ನು ನೋಡಲು ಅಲ್ಲಿನ ಸುತ್ತಮುತ್ತಲಿನವರೆಲ್ಲರೂ ಬಂದಿದ್ದರು ಮತ್ತೆ ಹಾಗಾದರೆ ಆ ಘಟನೆ ಏನು ಎಂಬುದನ್ನು ನೋಡುವ ಮುನ್ನ ನೀವೇನಾದರೂ ಹನುಮಂತನ ಭಕ್ತರಾದರೆ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ನೀವಿನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಸ್ನೇಹಿತರೆ ಪಂಜಾಬ್ನಲ್ಲಿರುವ ಶ್ರೀಧರ್ ಎಂಬುವವನೇ ಆ ಭಕ್ತ ಆತನು ಆ ದಿನ ಹನುಮಂತನು ಹೇಗೆ ಸಹಾಯ ಮಾಡಿದನೆಂದು ಹೇಳುತ್ತಾನೆ ಸ್ನೇಹಿತರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಭಗವಂತನ ಆರಾಧನೆಗೆ ಬಹಳ ಪ್ರಾಮುಖ್ಯತೆ ಇದೆ ವಾರದಲ್ಲಿ ಒಂದೊಂದು ದಿನವನ್ನು ಸಹ ಒಂದೊಂದು ದೇವರಿಗೆ ಅಂಕಿತ ಮಾಡಲಾಗಿದೆ ಅದೇ ರೀತಿಯಾಗಿ ಮಂಗಳವಾರ ಮತ್ತು ಶನಿವಾರವನ್ನು ಹನುಮಂತನಿಗೆ ಅಂಕಿತ ಮಾಡಲಾಗಿದೆ ಆ ದಿನಗಳಂದು ನಿಜವಾಗಿಯೂ ಮನಸ್ಫೂರ್ತಿಯಾಗಿ ಆ ಹನುಮಂತನನ್ನು ಆರಾಧಿಸಿದರೆ ಮತ್ತು ಸ್ಮರಿಸಿದರೆ ತನ್ನ ಭಕ್ತನು ಕೋರಿದ ಕೋರಿಕೆಗಳೆಲ್ಲವನ್ನೂ ಕೂಡ ನೆರವೇರಿಸುತ್ತಾನೆಂಬ ಬಲವಾದ ನಂಬಿಕೆ ಇದೆ ಹಾಗೆಯೇ ಕಷ್ಟಗಳೆಲ್ಲವನ್ನೂ ಸಹ ದೂರ ಮಾಡುತ್ತಾನೆ ಆದ್ದರಿಂದ ಶ್ರೀರಾಮನ ಭಕ್ತನಾದ ಹನುಮಂತನನ್ನು ಸಂಕಟಮೋಚನ ಎಂದು ಕರೆಯುತ್ತಾರೆ ಹನುಮಂತನನ್ನು ಅನೇಕ ರೂಪಗಳಲ್ಲಿ ಪೂಜಿಸುತ್ತಾರೆ ಈ ಪವನ ಪುತ್ರನನ್ನು ಪೂಜಿಸುವುದರಿಂದ ಎಲ್ಲಾ ಕಷ್ಟಗಳು ದುಃಖಗಳು ದೂರ ಆಗುತ್ತವೆಂಬ ವಿಶ್ವಾಸವಿದೆ ಹನುಮಂತನ ಪಂಚಮುಖಿ ರೂಪವನ್ನು ಪೂಜಿಸುವ ಮನೆಗಳಲ್ಲಿ ಎಲ್ಲಾ ರೀತಿಯ ಅಡ್ಡಿ ಆತಂಕಗಳು ದೂರವಾಗಿ ಅಭಿವೃದ್ಧಿಗೆ ಮಾರ್ಗದಾಯಕವಾಗುತ್ತದೆ ಮನೆಯಲ್ಲಿ ದುಷ್ಟಶಕ್ತಿ ಇದೆ ಎಂದು ಮತ್ತು ಅನಾನುಕೂಲಕರ ವಾತಾವರಣವಿದೆ ಎಂದು ಅನಿಸಿದರೂ ಕೂಡ ಈ ಪಂಚಮುಖಿ ಹನುಮಂತನ ವಿಗ್ರಹವನ್ನು ಎಲ್ಲರೂ ನೋಡುವಂತಹ ಸ್ಥಳದಲ್ಲಿಟ್ಟು ಪೂಜಿಸಿದರೆ ಎಲ್ಲವೂ ಶುಭವಾಗುತ್ತದೆ ವಿವಿಧ ರೂಪಗಳಲ್ಲಿರುವ ಹನುಮಂತನಿಗೆ ಅನೇಕ ಪೌರಾಣಿಕ ಕಥೆಗಳೊಂದಿಗೆ ನಂಟು ಹೊಂದಿದೆ ಯಾವುದೇ ರೂಪದಲ್ಲಿರುವ ಈ ಹನುಮಂತನನ್ನು ನೆನೆದರೆ ಸಾಕು ಎಲ್ಲ ರೀತಿಯ ಕಷ್ಟಗಳು ದೂರಾಗುತ್ತವೆ ಈಗ ಅಸಲು ವಿಷಯಕ್ಕೆ ಬರೋಣ ಪಂಜಾಬ್ನಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ ವಾಸಿಸುತ್ತಿದ್ದ ಶ್ರೀಧರ್ ಹನುಮಂತನ ಪರಮ ಭಕ್ತ ಈತನು ಹೆಚ್ಚಿನ ಸಮಯವನ್ನು ಹನುಮಾನ್ ದೇವಾಲಯದಲ್ಲಿ ಕಳೆಯುತ್ತಿದ್ದನು ಬಹಳ ಸರಳವಾದ ಸ್ವಚ್ಛವಾದ ಮನಸ್ಸನ್ನೊಂದಿರುವ ಈತನು ಹನುಮಂತನ ಮೇಲೆ ಹೊಂದಿರುವ ಅಪಾರ ಭಕ್ತಿಯನ್ನು ನೋಡಿ ಗ್ರಾಮಸ್ಥರು ಕೂಡ ಆತನನ್ನು ಗೌರವಿಸುತ್ತಿದ್ದರು ಮತ್ತು ಸಂತೋಷ ಪಡುತ್ತಿದ್ದರು ಆದರೆ ಆತನ ತಮ್ಮ ಮಾತ್ರ ಮೊದಲಿನಿಂದಲೂ ಆಸ್ತಿಗಾಗಿ ತನ್ನನ್ನು ಪೀಡಿಸುತ್ತಿದ್ದ ಎಂದು ಶ್ರೀಧರ್ ಹೇಳುತ್ತಿದ್ದರು ಆತನ ತಮ್ಮನಾದ ಮದನ್ ದೃಷ್ಟಿಯೆಲ್ಲವೂ ಶ್ರೀಧರ್ನ ಆಸ್ತಿ ಮೇಲೆಯೇ ಶ್ರೀಧರ್ಗೆ ಸೇರಿದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕಾಗಿ ಮದನ್ ತೀವ್ರವಾಗಿ ಪ್ರಯತ್ನಿಸಿ ವಿಫಲನಾಗಿದ್ದನು ಶ್ರೀಧರ್ನನ್ನು ದೇವಾಲಯಕ್ಕೆ ಹೋಗದ ಹಾಗೆ ತಡೆದು ಆತನಿಗೆ ಎಲ್ಲ ರೀತಿಯಿಂದಲೂ ತೊಂದರೆಗಳನ್ನು ಕೊಟ್ಟರೆ ಆಗ ತನ್ನ ದಾರಿಗೆ ಬರುತ್ತಾನೆಂದು ಆಗ ನನ್ನ ಆಸೆ ಈಡೇರಬಹುದು ಎಂದು ಭಾವಿಸುತ್ತಾನೆ ಮದನ್ ಏಕೆಂದರೆ ಹನುಮಂತನೆಂದರೆ ಶ್ರೀಧರ್ಗೆ ಬಹಳ ಇಷ್ಟ ದಿನವೂ ದೇವಾಲಯಕ್ಕೆ ಹೋಗಲೇಬೇಕು ಹನುಮಂತನನ್ನು ನೋಡಲೇಬೇಕು ಅದನ್ನೇ ತಡೆದರೆ ಅವನಿಗೆ ಬಹಳ ಟಾರ್ಚರ್ ಕೊಟ್ಟರೆ ನಾನು ಹೇಳಿದ ಹಾಗೆ ಕೇಳುತ್ತಾನೆ ಭೂಮಿ ಕೊಡಲು ಒಪ್ಪುತ್ತಾನೆ ಎಂದು ಮದನ್ ತಪ್ಪಾಗಿ ಆಲೋಚಿಸುತ್ತಾನೆ ಹನುಮಂತನ ಭಕ್ತಿಗೋಸ್ಕರ ಶ್ರೀಧರ್ ಏನು ಬೇಕಾದರೂ ಮಾಡಬಲ್ಲನು ಎಂದು ಮದನ್ಗೆ ಬಹಳ ಚೆನ್ನಾಗಿ ಗೊತ್ತು ಆದ್ದರಿಂದಲೇ ಇದೇ ಪಾಯಿಂಟ್ ಅನ್ನು ಬೇಸ್ ಮಾಡಿಕೊಂಡು ಪರಿಸ್ಥಿತಿಗಳನ್ನು ತನಗೆ ಅನುಕೂಲವಾಗುವ ಹಾಗೆ ಬದಲಾಯಿಸಿಕೊಂಡು ಆ ಭೂಮಿಯನ್ನು ಕಸಿದುಕೊಂಡು ನಾನು ಧನವಂತನಾಗಬಹುದು ಎಂದುಕೊಂಡನು ಅದರ ಭಾಗವಾಗಿಯೇ ಮದನ್ ಒಂದು ಕುತಂತ್ರ ರೂಪಿಸುತ್ತಾನೆ ಮಾರನ ದಿನ ಶ್ರೀಧರ್ ಹನುಮಂತನನ್ನು ಪೂಜೆ ಮಾಡಲು ದೇವಾಲಯಕ್ಕೆ ಹೋಗುತ್ತಿದ್ದನು ಆದರೆ ಇದ್ದಕ್ಕಿದ್ದ ಹಾಗೆ ಪೊಲೀಸರು ಆತನನ್ನು ಅಡ್ಡಗಟ್ಟಿ ಒಳಗಡೆ ಹೋಗಲು ಅನುಮತಿ ನೀಡದೆ ಅಸಲು ಏನೋ ಹೇಳದೆ ಲಾಠಿಗಳಿಂದ ಹೊಡೆಯಲು ಶುರು ಮಾಡಿದರು ಆದ್ದರಿಂದ ಶ್ರೀಧರ್ಗೆ ಎಲ್ಲವೂ ಅಯೋಮಯವಾಗಿದೆ ಏನೂ ಅರ್ಥವಾಗುತ್ತಿಲ್ಲ ಆಗ ಶ್ರೀಧರ್ ಏಕೆ ಹೀಗೆ ನನ್ನನ್ನು ಬಂಧಿಸಿ ಹೊಡೆಯುತ್ತಿದ್ದೀರಾ ನಾನು ಮಾಡಿದ ತಪ್ಪಾದರೂ ಏನು ಹೇಳಿ ಎಂದು ಪೊಲೀಸರನ್ನು ಪ್ರಶ್ನಿಸಿದಾಗ ಪೊಲೀಸರು ಹೀಗೆ ಹೇಳುತ್ತಾರೆ ಈ ದೇವಾಲಯದಲ್ಲಿನ ಬೆಲೆ ಬಾಳುವ ಆಭರಣಗಳು ಕಳ್ಳತನವಾಗಿವೆ ಎಂದು ಪ್ರತಿದಿನವೂ ನೀನೇ ಈ ದೇವಾಲಯಕ್ಕೆ ಬರುತ್ತಿರುವುದರಿಂದ ನಿನ್ನನ್ನು ವಿಚಾರಿಸಬೇಕಿದೆ ಹಾಗೆಯೇ ದೇವಾಲಯಕ್ಕೆ ಯಾರೂ ಹೋಗದ ಹಾಗೆ ನಿಷೇಧಿಸಲಾಗಿದೆ ಎಂದು ಹೇಳುತ್ತಾರೆ ಪೊಲೀಸರು ಪೊಲೀಸರ ಈ ಮಾತುಗಳನ್ನು ಕೇಳಿದ ಶ್ರೀಧರ್ ಶಾಕ್ ಆದನು ನಿನ್ನೆ ಎಲ್ಲವೂ ಮಾಮೂಲಿಯಾಗೇ ಇತ್ತು ಇಷ್ಟು ಬೇಗ ಯಾರು ಕದ್ದಿರಬಹುದು ಎಂದು ಭಯಭೀತನಾದನು ಅಕಸ್ಮಾತಾಗಿ ಹೀಗೆ ನಡೆಯಲು ಕಾರಣವೇನಿರಬಹುದು ಎಂದು ಆಶ್ಚರ್ಯಗೊಂಡನು ಅಷ್ಟೇ ಏಕೆ ನನ್ನ ಮೇಲೆ ಈ ಆರೋಪ ಹಾಕಿದ್ದು ಯಾರು ಎಂದು ಮತ್ತೆ ಪೊಲೀಸರನ್ನು ಕೇಳಿದನು ಆಗ ಪೊಲೀಸರು ನಿನ್ನೆ ರಾತ್ರಿ ನೀನೇ ಅಲ್ಲವೇ ಈ ದೇವಾಲಯದ ದ್ವಾರಗಳನ್ನು ಮುಚ್ಚಿದ್ದು ಮತ್ತು ನೀನು ಹೆಚ್ಚಿನ ಸಮಯವನ್ನು ಇದೇ ದೇವಾಲಯದಲ್ಲಿ ಕಳೆಯುತ್ತೀಯಾ ಎಂದು ಊರಿನ ಪ್ರಜೆಗಳೆಲ್ಲರೂ ಹೇಳುತ್ತಿದ್ದಾರೆ ಹಾಗಿದ್ದಾಗ ಈ ಆಭರಣಗಳನ್ನು ನೀನೇ ಕದ್ದಿರುತ್ತೀಯ ಎಂದು ಪೊಲೀಸರು ಜೋರಾಗಿ ಹೇಳಿದ್ದನ್ನು ಕೇಳಿ ಶ್ರೀಧರ್ ಮತ್ತಷ್ಟು ಭಯಬಿದ್ದನು ಇಲ್ಲ ಇಲ್ಲ ನಾನು ಕಳ್ಳನಲ್ಲ ನಾನು ಯಾವ ಆಭರಣಗಳನ್ನೂ ಕದ್ದಿಲ್ಲ ನಾನು ನಿರಪರಾಧೆ ಎಂದು ಹೇಳುತ್ತಾನೆ ಶ್ರೀಧರ್ ಶ್ರೀಧರ್ ಏನು ಹೇಳಿದರೂ ಕೂಡ ಪೊಲೀಸರು ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಲಾಠಿಗಳಿಂದ ಮತ್ತಷ್ಟು ಜೋರಾಗಿ ಹೊಡೆಯುತ್ತಿದ್ದರು ನಿಜ ಹೇಳು ಎಂದು ಹಿಂಸೆ ಕೊಡುತ್ತಿದ್ದರು ಸರ್ ನಾನೇಕೆ ನನ್ನ ಸ್ವಾಮಿಯ ಆಭರಣಗಳನ್ನು ಕದಿಯುತ್ತೇನೆ ನನ್ನ ಚಿಕ್ಕಂದಿನಿಂದಲೂ ನಾನು ನನ್ನ ಸ್ವಾಮಿಯನ್ನು ಪೂಜಿಸುತ್ತಿದ್ದೇನೆ ಮತ್ತು ಆರಾಧಿಸುತ್ತಿದ್ದೇನೆ ಕದಿಯುವಷ್ಟು ಕೆಟ್ಟ ಬುದ್ಧಿಯನ್ನು ನನ್ನ ಸ್ವಾಮಿ ನನಗೆ ನೀಡಿಲ್ಲ ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಖಂಡಿತವಾಗಿಯೂ ನನ್ನ ಹನುಮಂತನು ಶಿಕ್ಷೆ ನೀಡೇ ನೀಡುತ್ತಾನೆ ಆದರೆ ಎಲ್ಲರೂ ನನ್ನ ಮೇಲೆ ಏಕೆ ಸುಳ್ಳು ಹೇಳಿದ್ದಾರೋ ನನಗೆ ತಿಳಿಯದು ನನ್ನ ದೇವರು ನನ್ನನ್ನು ಪರೀಕ್ಷಿಸುತ್ತಿರಬಹುದು ಎಂದು ಬಹಳ ದುಃಖಿಸುತ್ತಾನೆ ನೀವೆಷ್ಟು ಹೊಡೆದರೂ ಬಡಿದರೂ ನಾನು ಹೇಳುತ್ತಿರುವುದು ಸತ್ಯ ಎಂದು ಹೇಳುತ್ತಾನೆ ಶ್ರೀಧರ್ ಆನಂತರ ಶ್ರೀಧರ್ ಅಲ್ಲಿಯೇ ದೇವಾಲಯದ ಬಳಿ ಕುಳಿತುಕೊಂಡು ಹೋ ಸ್ವಾಮಿ ನೀನೇ ನನ್ನನ್ನು ಈ ಕಷ್ಟದಿಂದ ಪಾರು ಮಾಡೋ ಎಂದು ಮನಸ್ಸಿನಲ್ಲಿಯೇ ಹನುಮಂತನನ್ನು ಸ್ಮರಿಸಲು ಶುರು ಮಾಡುತ್ತಾನೆ ಆ ಸಮಯದಲ್ಲಿ ಆತನ ತಮ್ಮ ಮದನ್ ಬಂದು ಶ್ರೀಧರ್ಗೆ ಹೇಳುತ್ತಾನೆ ಇದೆಲ್ಲವೂ ನಾನೇ ಮಾಡಿದ್ದು ನಿನ್ನ ಮೇಲೆ ಪೊಲೀಸರಿಗೆ ದೂರು ಕೊಟ್ಟಿದ್ದು ನಾನೇ ನಿನ್ನ ಭೂಮಿಯನ್ನು ನನ್ನ ಹೆಸರಿಗೆ ಬರೆಯದಿದ್ದರೆ ನಿನ್ನನ್ನು ಜೈಲಿಗೆ ಕಳಿಸುತ್ತೇನೆ ಎಂದು ವಾರ್ನಿಂಗ್ ಕೊಡುತ್ತಾನೆ ಆಗ ಅಕಸ್ಮಾತಾಗಿ ಒಂದು ಕೋತಿ ದೇವಾಲಯಕ್ಕೆ ಪ್ರವೇಶ ಮಾಡಿತು ಅದರ ಕತ್ತಿನಲ್ಲಿ ದೇವಾಲಯದಲ್ಲಿ ಕಳ್ಳತನವಾದ ಅದೇ ಬೆಲೆ ಬಾಳುವ ಆಭರಣವಿತ್ತು ಇದನ್ನೆಲ್ಲ ನೋಡಿದ ಶ್ರೀಧರ್ತಮ್ಮನಾದ ಮದನ್ ಪ್ರಜ್ಞೆ ತಪ್ಪಿಬಿದ್ದನು ಇದು ಹೇಗೆ ಸಾಧ್ಯ ಸ್ವಾಮಿಯ ಆಭರಣಗಳನ್ನು ನಾನು ಕದ್ದಿದ್ದೇನೆ ಅವು ನನ್ನ ಬಳಿಯೇ ಇವೆ ಈ ಆಭರಣದ ಹಾರ ಈ ಕೋತಿಮರಿಗೆ ಹೇಗೆ ಬಂದಿತು ಎಂದುಕೊಂಡು ಭಯಬಿದ್ದನು ತಕ್ಷಣವೇ ಎದ್ದು ಮನೆ ಕಡೆ ಹೋಗಿ ತಾನು ಆಭರಣವನ್ನು ಬಚ್ಚಿಟ್ಟಿರುವ ಸ್ಥಳದಲ್ಲಿ ಹುಡುಕುತ್ತಾನೆ ಆದರೆ ಅದು ಅಲ್ಲಿರಲಿಲ್ಲ ಆಗ ಮದನ್ಗೆ ಇದೆಲ್ಲವೂ ಹನುಮಂತನ ಲೀಲೆ ಎಂದು ಅರ್ಥವಾಯಿತು ಏಕೆಂದರೆ ಆ ಆಭರಣಗಳನ್ನು ಕದ್ದು ಎಲ್ಲಿ ಬಚ್ಚಿಟ್ಟಿದ್ದಾನೋ ಎಂಬ ವಿಷಯ ಮದನೊಬ್ಬನಿಗೆ ಬಿಟ್ಟರೆ ಮತ್ತಾರಿಗೂ ಗೊತ್ತಿರಲಿಲ್ಲ ಆದ್ದರಿಂದ ತಡಮಾಡದೆ ಮದನ್ ಪೊಲೀಸರಿಗೆ ಶರಣಾಗುತ್ತಾನೆ ಇಲ್ಲಿ ಶ್ರೀಧರ್ ಬಹಳ ಸಂತೋಷಪಟ್ಟು ತನ್ನ ಆರಾಧ್ಯ ದೈವನಿಗೆ ಮನಸ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ತಿಳಿಸುತ್ತಾನೆ ಹೋ ಪ್ರಭು ಇದು ನಿನ್ನ ಲೀಲಾ ನೀನಾದ ನೀವು ಏನು ಮಾಡಿದರೂ ಅದರಲ್ಲಿ ನೀತಿ ಇರುತ್ತದೆ ನೀನು ಎಂದಿಗೂ ಕೂಡ ನಿನ್ನ ಭಕ್ತರನ್ನು ಕೈಬಿಡುವುದಿಲ್ಲ ಎಂದು ನನಗರ್ಥವಾಯಿತು ಎಂದು ಪವನಪುತ್ರ ಹನುಮಂತನಿಗೆ ನಮಸ್ಕಾರ ಹಾಕುತ್ತಾನೆ ಆದ್ದರಿಂದಲೇ ಭಕ್ತಿಗೆ ಮಹಾನ್ ಶಕ್ತಿ ಇದೆ ಎಂದು ನಮ್ಮ ಹಿರಿಯರು ಹೇಳುತ್ತಿರುತ್ತಾರೆ ಶ್ರೀರಾಮನ ಪರಮ ಭಕ್ತ ಹನುಮಂತನಿಗೆ ಆಂಜನೇಯ ವೀರಾದಿವೀರ ಭಜರಂಗಬಲಿ ಪವನಪುತ್ರ ಅಂಜನಿಪುತ್ರ ಕೇಸರಿನಂದನ ಮತ್ತು ಮಾರುತಿ ಹೀಗೆ ಇನ್ನೂ ಮುಂತಾದ ಅನೇಕ ಹೆಸರುಗಳಿವೆ ಆಂಜನೇಯನು ಶಿವಾಂಶ ಸಂಭೂತನೆಂದು ನಮ್ಮ ಶಾಸ್ತ್ರಗಳಲ್ಲಿ ವಚನವಿದೆ ವಾಯುದೇವನ ಅನುಗ್ರಹದಿಂದ ಜನಿಸಿದನಾದ್ದರಿಂದ ಪವನಪುತ್ರನೆಂದು ಸಹ ಕರೆಯುತ್ತಾರೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಪ್ರತಿಯೊಬ್ಬರಿಗೂ ಇಷ್ಟವಾಗುವ ದೈವ ಈ ಹನುಮಂತನು ಜೀವನದಲ್ಲಿ ಯಾವುದೇ ಸಮಯದಲ್ಲಿ ಭಯವಾದರೂ ಕೂಡ ಒಂದೇ ಒಂದು ಬಾರಿ ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಎಂದು ಹನುಮಂತನನ್ನು ನೆನೆದರೆ ಸಾಕು ಬೆಟ್ಟದಷ್ಟು ಧೈರ್ಯ ಅದೆಲ್ಲಿಂದಲೋ ನಮಗೆ ಬಂದು ಬಿಡುತ್ತದೆ ನಿದ್ದೆಯ ಸಮಯದಲ್ಲಾಗಲಿ ಪ್ರಯಾಣದ ಸಮಯದಲ್ಲಾಗಲಿ ಹನುಮನನ್ನು ನೆನೆದರೆ ಸಾವಿನ ಕುರಿತು ಯಾವುದೇ ಭಯವಿರುವುದಿಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಧನ್ಯವಾದಗಳು ಜೈ ಹನುಮಾನ್